Guys, financial accounting, advanced financial accounting, second semester, NEP syllabus. ಇನ್ನೊಂದು ಕ್ವಶನ್ ಇದೆ ನೋಡಿ, ಇದು ಕೂಡ ಇನ್ಶೂರೆನ್ಸ್ ಕ್ಲೈಮ್ಸ್. ಫೈರ್ ಹ್ಯಾಡ್ ಬ್ರೋಕನ್ ಔಟ್ ಇನ್ ದ ಪ್ರಿಮೈಸಿಸ್ ಆಫ್ ರಾವ್ ಲಿಮಿಟೆಡ್ ಕಂಪನಿ ಆನ್ 15th of July 2022. ಯಾವ ಡೇಟ್ ಅಲ್ಲಪ್ಪ ಆಗಿರೋದು? 15th of July 2022. ದ ಫಾಲೋಯಿಂಗ್ ವರ್ ಒಬ್ಟೇನ್ ಫ್ರಮ್ ದ ರೆಕಾರ್ಡ್ಸ್. ಇಲ್ಲಿ July 2022 ನಲ್ಲಿ ಏನಾಗಿದೆ, ಸ್ಟಾಕ್ ಡಿಸ್ಟ್ರಾಯ್ ಆಗಿದೆ. ಅದು ಯಾವ ಡೇಟ್ ಅಲ್ಲಿ? 15th of July. ಕರೆಕ್ಟ್ ಏನಪ್ಪ? ನಮಗೆ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ನೋಡಿ, ಎಂಡ್ ಆಫ್ ದ ಇಯರ್ ಬಂದು 31st of December ಅಂತೆ. ನೋಡಿ, 31st of December ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ? 1/1/22 ಇಂದ ಏನಾಗಿರುತ್ತೆ, 31st of December 2022 ಎಂಡ್ ಆಗ್ಬೇಕಾಗಿತ್ತು. ದುರಾದೃಷ್ಟ ವರ್ಷದ ಏನಾಗಿದೆ, 15th July ನಲ್ಲಿ ಏನಾಗಿದೆ, ಸ್ಟಾಕ್ ಡಿಸ್ಟ್ರಾಯ್ ಆಗಿದೆ. ಕರೆಕ್ಟ್? ಹಾಗಾದ್ರೆ ನಾವು ಫಸ್ಟ್ ಏನ್ ಅಕೌಂಟ್ ಮಾಡಬೇಕು? ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫ್ರಮ್ 1/1/2022 ಟು 15th of July 2022 ಗೆ ಪ್ರಿಪೇರ್ ಮಾಡಬೇಕು. ಕರೆಕ್ಟಾ? ಹಾಗಾದ್ರೆ ಈ ಪ್ರಾಸೆಸ್ ಅಲ್ಲಿ ಏನೇನಾಗುತ್ತೆ, ಏನೇನಿಲ್ಲ ಅನ್ನೋದನ್ನ ನೋಡೋಣ. ನಮ್ಗೆ ಏನೇನ್ ಬೇಕಪ್ಪ ಅಂದ್ರೆ, ನಮ್ಗೆ ಓಪನಿಂಗ್ ಸ್ಟಾಕ್ 1/1/2022 ನಲ್ಲಿ ಎಷ್ಟಿತ್ತು, ಪರ್ಚೇಸಸ್ 1/1/22 ಇಂದ 15th of July 2022 ವರೆಗೂ ಎಷ್ಟಿತ್ತು, ಹಾಗೆ ಸೇಲ್ಸ್ 1/1/22 ಇಂದ 2022 ವರೆಗೂ ಜುಲೈ ಎಷ್ಟಿತ್ತು, ಹಾಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಇದು ಬ್ಯಾಲೆನ್ಸಿಂಗ್ ಫಿಗರ್. ಕರೆಕ್ಟ್ ಏನಪ್ಪ? ಇದ್ರ ಮಧ್ಯದಲ್ಲಿ ನಮ್ಗೇನ್ ಬೇಕು? ಗ್ರಾಸ್ ಪ್ರಾಫಿಟ್ ಬೇಕು. ಇಷ್ಟು ಇನ್ಫಾರ್ಮೇಶನ್ ನಮ್ಗೆ ಖಂಡಿತ ಬೇಕೇ ಬೇಕು. ಕರೆಕ್ಟಾ? ಈ ಇನ್ಫಾರ್ಮೇಶನ್ ಏನೇನ್ ಕೊಟ್ಟಿದ್ದಾನೆ, ಏನೇನಿಲ್ಲ ಅಂತ ಚೆಕ್ ಮಾಡಿ. ಈಗ ಫಸ್ಟ್ ಕ್ವಶನ್ ಓದಿದ್ರೆ, ಸ್ಟಾಕ್ ಆನ್ 1st of January 2021 ಈಸ್ 1,12,500, ಸ್ಟಾಕ್ ಆನ್ 31st December 2021. ನೋಡಿ, ನಾವು 21 ಅಂತ ಮಾಡ್ತಾ ಇದೀವಿ, 22 ಇಂದ ಮಾಡ್ತಾ ಇದೀವಿ. ಅವನ್ ಏನ್ ಇನ್ಫಾರ್ಮೇಶನ್ ಕೊಟ್ಟವನೆ? 21 ಕೊಟ್ಟವನೆ. ಯಾಕೆ ಕೊಟ್ಟವನೆ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಪರ್ಚೇಸಸ್ ಡ್ಯೂರಿಂಗ್ ದ ಇಯರ್ 2021, ಇದು ಕೂಡ ಓದುವಷ್ಟಿದೆ. ಸೇಲ್ಸ್ ಡ್ಯೂರಿಂಗ್ ದ ಇಯರ್ 2021, ಇದು ಏನೋ ಓದುವಷ್ಟಿದೆ. ಪರ್ಚೇಸಸ್ ಅಪ್ ಟು ದ ಡೇಟ್ ಆಫ್ ಫೈರ್ ಫ್ರಮ್ 1/1/22 ಟು 15th of July 2022 ಅಂದ್ರೆ ಪರ್ಚೇಸಸ್ ಕೊಟ್ಟಿದ್ದಾನೆ ಎಷ್ಟು ಅಂತ ಹೇಳ್ತಾ ಇದ್ದಾನೆ? 6,80,000. ನೆಕ್ಸ್ಟ್ ಸೇಲ್ಸ್ ಅಪ್ ಟು ದ ಡೇಟ್ ಆಫ್ ಫೈರ್, ಇದು ಕೊಟ್ಟಿದ್ದಾನೆ ಎಷ್ಟು? 9 lakhs. ನೆಕ್ಸ್ಟ್ ದ ಸ್ಟಾಕ್ ವಾಸ್, ಅಷ್ಟೇ ಅಲ್ವಾ ಇನ್ಫಾರ್ಮೇಶನ್ ಕೊಟ್ಟಿರೋದು. ನೆಕ್ಸ್ಟ್ ದ ಸ್ಟಾಕ್ ಸ್ಯಾಲ್ವೇಜ್ ವಾಸ್ 60,000. ಸ್ಟಾಕ್ ಎಷ್ಟು ಮಿಕ್ಕಿದೆ ಅಂತ ಹೇಳಿ, ಸ್ಯಾಲ್ವೇಜ್ ಅಂತ ಹೇಳಿದ್ರೆ ಫೈರ್ ಆಕ್ಸಿಡೆಂಟ್ ಇಂದ ಫೈರ್ ಆಗದ ಹಾಗೆ ಉಳ್ಕೊಂಡಿರೋ ಅಷ್ಟು ದುಡ್ಡು. ಓಕೆನಾ? ದ ಸ್ಟಾಕ್ ವಿಚ್ ಈಸ್ ಸೇವ್ಡ್ ಫ್ರಮ್ ದ ಫೈರ್. ಹಾಗೆ ದೇರ್ ವಾಸ್ ಎ ಪ್ರಾಕ್ಟೀಸ್ ಆಫ್ ದ ಕನ್ಸರ್ನ್ ಟು ವ್ಯಾಲ್ಯೂ ದ ಸ್ಟಾಕ್ ಕಾಸ್ಟ್ ಲೆಸ್ 10%, ಬಟ್ ಆಲ್ ಆಫ್ ಎ ಸಡನ್ ದಿಸ್ ಪ್ರಾಕ್ಟೀಸ್ ವಾಸ್ ಚೇಂಜ್, ವ್ಯಾಲ್ಯೂ ಸ್ಟಾಕ್ ಆನ್ December 2021 ಕಾಸ್ಟ್ ಪ್ಲಸ್ 20%. ಅಮೌಂಟ್ ಆಫ್ ಪಾಲಿಸಿ ವಾಸ್ 1,20,000, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಡಿಸ್ಟ್ರಾಯ್ಡ್ ಫೈರ್ ಅಂಡ್ ಅಮೌಂಟ್ ಆಫ್ ಕ್ಲೇಮ್ ಅಂತ ಹೇಳಿದ್ದಾನೆ. ಕರೆಕ್ಟಾ? ಈಗ ಎಲ್ಲೂ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ. ಕರೆಕ್ಟಾ? ಇಲ್ಲಿ ನಮಗೆ ಒಟ್ಟು 3 ಪಾಯಿಂಟ್ ಓಪನ್ ಆಗಿದೆ. ಏನಪ್ಪ ಅದು? ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಗ್ರಾಸ್ ಪ್ರಾಫಿಟ್, ಇವು ಮೂರು ಬೇಕು. ಈಗ ಆ ಮೂರು ಬೇಕು ಅಂತ ಹೇಳಿದ್ರೆ ನಾವು ಒಂದು ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾಗುತ್ತೆ. ಎಂತ ಅಕೌಂಟ್? ಯಾವ ಡೇಟ್ ಇಂದ ಅಂದ್ರೆ January 2021 ಇಂದ 31st December 2021 ವರೆಗೂ ಒಂದು ಟ್ರೇಡಿಂಗ್ ಅಕೌಂಟ್ ನ ಮಾಡಬೇಕಾಗುತ್ತೆ. ಹಾಗಾದ್ರೆ ಈ ಟ್ರೇಡಿಂಗ್ ಅಕೌಂಟ್ ನಲ್ಲಿ ಏನೇನ್ ಕೊಟ್ಟಿದ್ದಾನೆ, ಏನೇನ್ ಬೇಕಾಗುತ್ತೆ ಅಂದ್ರೆ, ಫಸ್ಟ್ ಓಪನಿಂಗ್ ಸ್ಟಾಕ್ ಬೇಕು. ಕರೆಕ್ಟಾ? ಅದು 1/1/22 ನಲ್ಲಿ, 1/1/21 ನಲ್ಲಿ ಎಷ್ಟು ಸ್ಟಾಕ್ ಇತ್ತು? ಇಲ್ಲಿ 1,12,500 ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಈ ಕಂಪನಿನಲ್ಲಿ ಒಂದು ಪ್ರಾಕ್ಟೀಸ್ ಇದೆ ಅಂತ. ಏನ್ ಪ್ರಾಕ್ಟೀಸ್ ಅದು? ಓಪನಿಂಗ್ ಸ್ಟಾಕ್ ನ 100 ರೂಪಾಯಿ ಸ್ಟಾಕ್ ನ ಎಷ್ಟಕ್ಕೆ ವ್ಯಾಲ್ಯೂ ಮಾಡ್ತಾನಂತೆ? 90 ರೂಪಾಯಿ. ಕಾಸ್ಟ್ ಲೆಸ್ 10% ಅಂದ್ರೆ 100 ಅಲ್ಲಿ 10% ಕಡಿಮೆ. ಎಷ್ಟು ಪರ್ಸೆಂಟ್ ಲೆಕ್ಕ ಹಾಕ್ತಾನೆ? 90% ಲೆಕ್ಕ ಹಾಕ್ತಾನಂತೆ. ಹಾಗಾದ್ರೆ
ना यू 100% तक क्लोसिंग स्टाक और वालू मे 90 ना तक 100 1,25,000 आगते पर्चेसेस 2021 टोटल पर्चेसेस अंत 12,75,000 आगे सेल्स 15 लाख अंत को क्लोजिंग स्टाक करेक्टा आ क्लोजिंग स्टाक 31st December 2021 2,40,000 गोता स्टाक ना 100 रूपाय तक इला 120 रूपाय तक 20% जास्ती तक इले 10% कड़मे तक ओपनिंग स्टाक सडन इले 20% जास्ती लेक हाक 120 100 एस्ट 20% अंद्रे 100 + 20 120 120 अस्ट बेड 24 करेक्ट आगे अद्ने क्यालक्युलेटर नोड़ इले 12 1s 12 2s आयत 2 lakhs 1 lakh बे क्यालक्युलेटर्सोटो 17 lakhs 3 lakhs बेनप ग्रॉस प्रॉफिट अंत करी करेक्टा इन बैलेंसिंग फिगर अंतिम क्लियर केस्को सर ऐन फर्स्ट आफ आल ट्रेडिंग अकौंट हाउदी ओद वर्ष करेक्ट ओद वर्ष ट्रेडिंग अकौंट ओद वर्ष क्लोसिंग स्टाक वर्ष आगते ओपनिंग स्टाक आगते विचार एरनेटम बे ओपनिंग स्टाक बनो क्लोसिंग स्टाक यू गोत ग्रास प्रॉफिट गोत हे ओद वर्ष ग्रास प्रॉफिट एस्ट बंदप 3 lakhs रूपये सेल्स 15 lakhs पर्सेंटेज अदक्के नोट बरी ऐन ग्रॉस प्रॉफिट रेशियो इज इक्वल्स टू ग्रॉस प्रॉफिट डिवाइडेड बाय सेल्स इनटू 100 3 lakhs डिवाइडेड बाय 15 lakhs इनटू 100 ज बे 20% बे अंद्रे ओद वर्ष एस्ट सेल्स आगे तो, अदर मेले 20% ग्रास प्रॉफिट बंद वर्ष सेल्स 9 lakhs आगे 20% प्रॉफिट बरते अंद अंद्रे बे 1,80,000 बे करेक्टा टोटल 10,60,000 1,00,000 80,000 अंद्रे स्टाक गोडौन फायर एक्सीडेंट आदा ओके नावे कैलकुलेशन ऑफ स्टॉक डिस्ट्रॉयड ओके फर्स्ट कैलकुलेशन ऑफ स्टॉक एस्ट सुट्टोगिदे अदु बेकु करेक्ट एनप अदु बेकु अंद्रे फर्स्ट क्लोजिंग स्टॉक फायर एक्सीडेंट आगो दिन एस्ट इत्तप्प नम्मत्र 1,60,000 इदरल्लि एस्ट गूड्स सेव आगिदेयप्प फायर एक्सीडेंट इंद 60,000 फायर एक्सीडेंट इंद उळिदिदे अल्लि एस्ट रूपाय गूड्स सुट्टोगिदेयप्प इदन्न एनंत हेळबहुदु स्टॉक डिस्ट्रॉय ईग ओंद तमाशे इदे ಏನ್ ತಮಾಷೆ ಅದು ಅಂದ್ರೆ ನೋಡಿ ನಾವು ತಗೊಂಡಿರೋದು ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿರೋದು 1,20,000ಕ್ಕೆ ಎಷ್ಟಕ್ಕೆ 1,20,000 ಆದ್ರೆ ಸ್ಟಾಕ್ ಗೋಡೌನ್ ಅಲ್ಲಿ ಎಷ್ಟಿಟ್ಟಿದ್ದಾರೆ 1,60,000 ತಪ್ಪಲ್ವಾ ನೀನು 1,20,000 ಫೈರ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡು ಗೋಡೌನ್ ಅಲ್ಲಿ ಸ್ಟಾಕ್ ನ 1,60,000 ಇಟ್ರೆ ತಪ್ಪ ಅಲ್ವಾ ತಪ್ಪು ಯಾಕೆ ಅಂದ್ರೆ ನೀನು ಮುಂಚೆನೆ ಪಾಲಿಸಿ ತಗೊಳ್ಬೇಕಾದ್ರೆ ಹೇಳಿರ್ತೀಯ ಏನಂತ ಸರ್ ನಾನು 1,20,000 ಪಾಲಿಸಿ ಕೊಡಿ ಅಂದ್ರೆ ನಿನ್ ಗೋಡೌನ್ ಅಲ್ಲೂ ಕೂಡ 1,20,000 ಸ್ಟಾಕೇ ಇಡಬೇಕು ಅರ್ಥ ಆಗ್ತಿದ್ಯಾ ನೀನ್ ಜಾಸ್ತಿ ಇಟ್ಬಿಟ್ರೆ
ನಾನು ಅಷ್ಟು ದುಡ್ಡು ಕೊಡಕ ಆಗುತ್ತಾ ಓಲಿ 1 ಲಕ್ಷ ಕೊಡಕ ಆಗುತ್ತಾ ಆಗೋದಿಲ್ಲ ಹಾಗಾದ್ರೆ ಎಷ್ಟು ಕೊಡ್ತೀವಿ ಅದಕ್ಕೆ ನಾವು ಆವರೇಜ್ ಅಮೌಂಟ್ ಕೊಡ್ತೀವಿ ಅದಕ್ಕೆ ನಾವು ಆವರೇಜ್ ಕ್ಲಾಸ್ ಅನ್ನೋ ಒಂದು ಪ್ರಿನ್ಸಿಪಲ್ ಇಂದ ಕೊಡ್ತೀವಿ ಅದನ್ನೇ ಫೈನಲ್ ಪಾಯಿಂಟ್ ಇದು ಫೈನಲ್ ಪಾಯಿಂಟ್ ಆವರೇಜ್ ಕ್ಲಾಸ್ ಆಫ್ ಕ್ಲೇಮ್ ಎಷ್ಟು ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ಆಫ್ ಪಾಲಿಸಿ ತಗೊಂಡಿದ್ದಾನೆ ಅಮೌಂಟ್ ಆಫ್ ಪಾಲಿಸಿ ಟೇಕನ್ divided by closing stock on the date of fire into stock destroyed ee formula use martivi hagadre policy tagondirudu 120000 ge closing stock 160000 ide stock suttogirudu eno 1 lakh iga nimge ishtu doddu amount madakagilla andre 400 odadaktivi iga 12 divided by 16 into 1 lakh ಎಷ್ಟು ಬರುತ್ತೆ 75 ಅಂದ್ರೆ ನಿಮಗೆ ಒಟ್ಟು ಎಷ್ಟು ಅಮೌಂಟ್ ಇನ್ಶೂರೆನ್ಸ್ ಕಂಪನಿಯಿಂದ ಬರುತ್ತೆ ಕ್ಲೇಮ್ ಇದೆ ಫೈನಲ್ ಆನ್ಸರ್ ಅರ್ಥ ಆಗ್ತಿದ್ಯಾ ಸೊ ಇದಕ್ಕೆ 12 ಮಾರ್ಕ್ಸ್ ಕೊಡ್ತಾರೆ ಎಷ್ಟು ಮಾರ್ಕ್ಸ್ 12 ಮಾರ್ಕ್ಸ್